ಗುಜರಾತ್ ಮತ್ತು ಹಿಮಾಚಲ ಪ್ರದೇಶ ಫಲಿತಾಂಶದ ಬೆನ್ನಲ್ಲೇ ರಾಜ್ಯ ರಾಜಕಾರಣ ಫುಲ್ ಆಕ್ಟಿವ್ ಆಗಿದೆ ಕರುನಾಡ ಗದ್ದುಗೆಗಾಗಿ ಬಿಜೆಪಿ ಕಾಂಗ್ರೆಸ್ ತಂತ್ರ ಪ್ರತಿ ತಂತ್ರಗಳ ಬಾಣ ಬಿಡುವುದಕ್ಕೆ ಸನ್ನದ್ಧರಾಗಿ ಕುಳಿತಿವೆ ಶತಾಯ ಗತಾಯವಾಗಿ ಕರುನಾಡಿನಲ್ಲಿ ಮತ್ತೆ ಆಡಳಿತ ನಡೆಸಬೇಕು ಎಂದು ಬಿಜೆಪಿ ಇದ್ರೆ ಇತ ಕಾಂಗ್ರೆಸ್ ಕೂಡ ಕೇಸರಿಗೆ ಕೌಂಟರ್ ಕೊಟ್ಟು ರಾಜ್ಯದ ಗದ್ದುಗಿನ ಹಿಡಿಯಬೇಕು ಎಂಬ ಕನಸಿನ ಗೋಪುರವನ್ನೇ ಕಟ್ಟಿಕೊಂಡಿದೆ ಸದ್ಯ ರಾಜ್ಯದ ಅಧಿಕಾರ ಗದ್ದುಗೆಗಾಗಿ ರಣವ್ಯೂಹ ರಚಿಸಲು ದೆಹಲಿಗೆ ಬರುವಂತೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಬುಲಾವ್ ನೀಡಿದೆ ಮುಂದಿನ ಚುನಾವಣೆಗೆ ಕಾಂಗ್ರೆಸ್ ಕಾರ್ಯತಂತ್ರ ದಿಲ್ಲಿಗೆ ಬರುವಂತೆ ಕೈ ನಾಯಕರಿಗೆ ಹೈಕಮಾಂಡ್ ಬುಲಾವ್ ಕೇಸರಿಗೆ ಕೌಂಟರ್ ನೀಡಲು ಕಾಂಗ್ರೆಸ್ ಸಜ್ಜು ಇನ್ನೇನು ನಾಲ್ಕೈದು ತಿಂಗಳಲ್ಲಿ ಕರುನಾಡಿನಲ್ಲಿ ವಿಧಾನಸಭೆ ಯುದ್ಧವೇ ಶುರುವಾಗುತ್ತೆ ರಾಜ್ಯದ ಚುಕ್ಕಾಣಿಗಾಗಿ ಮೂರು ಪಕ್ಷಗಳು ಮದ ಗಜುಗಳಂತೆ ಕಾಳಗಕ್ಕೆ ಇಳಿದಿವೆ ಈ ಹಿನ್ನೆಲೆಯಲ್ಲಿ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಸಹ ಮುಂಬರುವ ವಿಧಾನಸಭಾ ಚುನಾವಣೆ ತಯಾರಿಯನ್ನು ನಡೆಸಿದ್ದು ಈ ಬಗ್ಗೆ ಕಾರ್ಯತಂತ್ರಗಳನ್ನ ರೂಪಿಸಲು ರಾಜ್ಯ ಕಾಂಗ್ರೆಸ್ ನಾಯಕರನ್ನ ದೆಹಲಿಗೆ ಬರುವಂತೆ ಹೈಕಮಾಂಡ್ ಆದೇಶ ನೀಡಿದೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪ್ರಚಾರ ಸಮಿತಿ ಅಧ್ಯಕ್ಷ ಬಿ ಪಾಟೀಲ್ ಹಾಗೂ ಹಿರಿಯ ನಾಯಕರಾದ ಬಿಕೆ ಹರಿಪ್ರಸಾದ್ ಕೆ ಪಾಟೀಲ್ ಡಾಕ್ಟರ್ ಜಿ ಪರಮೇಶ್ವರ್ ಕಾರ್ಯಾಧ್ಯಕ್ಷರು ಸೇರಿದಂತೆ ಒಟ್ಟು ಹದಿನಾಲ್ಕು ಪ್ರಮುಖ ನಾಯಕರು ದೆಹಲಿಗೆ ಬರುವಂತೆ ಹೈಕಮಾಂಡ್ ಆಹ್ವಾನಿಸಿದೆ ಈ ಹಿನ್ನೆಲೆಯಲ್ಲಿ ಡಿಸೆಂಬರ್ ಹನ್ನೆರಡರಂದು ಬೆಳಗ್ಗೆ ರಾಜ್ಯ ಕಾಂಗ್ರೆಸ್ನ ಪ್ರಮುಖ ನಾಯಕರು ದೆಹಲಿಗೆ ತೆರಳಲಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯ ಕಾಂಗ್ರೆಸ್ ನಾಯಕರ ಜೊತೆ ಸುದೀರ್ಘ ಸಭೆ ನಡೆಸಲಿದ್ದಾರೆ ಖರ್ಗೆ ಜೊತೆ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಹಾಗೂ ಕೆಸಿ ವೇಣುಗೋಪಾಲ್ ಸಹ ಸಭೆಯಲ್ಲಿ ಭಾಗಿಯಾಗಲಿದ್ದು ಚುನಾವಣಾ ತಂತ್ರಗಾರಿಕೆ ಪ್ರಚಾರ ಕಾರ್ಯಕ್ರಮ ಹಾಗೂ ಟಿಕೆಟ್ ಹಂಚಿಕೆ ಬಗ್ಗೆ ಮಹತ್ವದ ಚರ್ಚೆಯನ್ನು ನಡೆಸಲಿದ್ದಾರೆ ಇನ್ನು ಇದೇ ವೇಳೆ ನಾಯಕರಿಗೆ ಒಂದೊಂದು ಪ್ರಮುಖ ಜವಾಬ್ದಾರಿ ಹಂಚುವ ಸಾಧ್ಯತೆ ಇದೆ ಗುಜರಾತ್ನಲ್ಲಿ ಬಿಜೆಪಿ ಊಹೆಗೂ ಮೀರಿದ ಕ್ಷೇತ್ರಗಳಲ್ಲಿ ವಿಜಯ ಪತಾಕೆ ಆರಿಸಿದ್ದೆ ತಡ ಕರ್ನಾಟಕ ಬಿಜೆಪಿ ನಾಯಕರು ಸಹ ಹಿರಿ ಹಿರಿ ಹಿಗ್ಗಿದ್ದಾರೆ ಗುಜರಾತ್ ನಂತೆ ಕರುನಾಡಿನಲ್ಲಿ ಕಾಂಗ್ರೆಸ್ಗೆ ಗುನ್ನ ಕೊಡಬೇಕು ಎಂದು ಈಗಲೇ ತಯಾರಿಯನ್ನ ನಡೆಸಿದ್ದಾರೆ ಇದಕ್ಕೆ ಪ್ರತಿಯಾಗಿ ಹಿಮಾಚಲ ಪ್ರದೇಶ ಚುನಾವಣೆಯಂತೆ ಬಿಜೆಪಿಗೆ ತಿರುಗೇಟನ್ನ ನೀಡಲು ಕಾಂಗ್ರೆಸ್ ಚುನಾವಣಾ ಸಮರಕ್ಕೆ ತಯಾರಿಯನ್ನ ನಡೆಸಿದೆ ಒಟ್ಟಾರೆ ಕರುನಾಡಿನ ಗದ್ದುಗಿಗಾಗಿ ಬಿಜೆಪಿ ಕಾಂಗ್ರೆಸ್ ತಂತ್ರ ಪ್ರತಿತಂತ್ರಗಳ ಬಗ್ಗೆ ಜಪ ಮಾಡ್ತಿವೆ ಇದು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿ ಫಲಿತಾಂಶವನ್ನ ನೀಡುತ್ತೆ ಎಂಬುದನ್ನ ಕಾದು ನೋಡಬೇಕಾಗಿದೆ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್ ನಮಸ್ಕಾರ